Hi, hello, namaste, and welcome back to my YouTube channel swaramadhyama. Nanu nimma Surabhi Venkatesh. Ivattu actually tumba simple agi mavinakai nadi hege chutney maadabodu annadana torustha idene. Ee vandu chutney na neevu dose chapati ee taradike kuda use maadabodu adu jothe tinnakke illa on salpa oggarane haki kaddekai beeja ella hakondre tarana tara kuda kalisukondu tinbodu ondashtu iga mavinakai season kuda agirodrinda ಮಾವಿನಕಾಯಿ ತುಂಬಾ ಈಸಿಯಾಗಿ ಸಿಗುತ್ತೆ ಸೋ ಇದನ್ನ ಮಾಡಿ ನೀವು ಫ್ರಿಜ್ ನಲ್ಲಿ ಇಟ್ಕೊಂಡ್ರೆ ಸುಮಾರು ಒಂದೂವರೆ ತಿಂಗಳು ಎರಡು ತಿಂಗಳಷ್ಟು ಆರಾಮಾಗಿ ನೀವು ಇದನ್ನ ಸ್ಟೋರ್ ಕೂಡ ಮಾಡ್ಕೋಬಹುದು ಸಿಂಪಲ್ ಆಗಿ ಹೇಗೆ ಈ ಒಂದು ಚಟ್ನಿ ಮಾಡ್ತೀನಿ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ತೇನೆ ಹಾಗೆ ನಾನು ಇವತ್ತು ಈ ಚಟ್ನಿ ಮಾಡಕ್ಕೆ ಉಪಯೋಗಿಸ್ತಾ ಇರೋದು ಈ ಒಂದು ತೋತಾಪುರಿ ಮಾವಿನಕಾಯಿ ಅಥವಾ ಗಿಣಿಮೂತಿ ಮಾವಿನಕಾಯಿ ಅಂತೀವಲ್ಲ ಅದು ಇದು ಆಕ್ಚುಲಿ ಮನೆಯಲ್ಲೇ ಬೆಳೆದಿದ್ದು ಅಂದ್ರೆ ನಮ್ಮ ತೋಟದಲ್ಲಿ ಬೆಳೆದಿರೋದು ಎಷ್ಟೊಂದು ಬಿಟ್ಟಿದೆ ಈ ತರ ಮಾವಿನಕಾಯಿ ಫಸ್ಟ್ ನಾನು ಈ ಒಂದು ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮರದಲ್ಲಿ ಹೇಗೆ ಇದು ಗೊಂಚಲು ಗೊಂಚಲು ಬಿಟ್ಟಿದೆ ನಾವು ಎಷ್ಟು ಕಿತ್ತಿದ್ವಿ ಪ್ರತಿಯೊಂದನ್ನು ಫಸ್ಟ್ ನೋಡಿಕೊಂಡು ಮತ್ತೆ ವಾಪಸ್ ನಮ್ಮ ಅಡುಗೆ ಮನೆಗೆ ಬನ್ನಿ ಹೇಗೆ ಈ ಒಂದು ಮಾವಿನಕಾಯಿ ಚಟ್ನಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನಾವು ಮೊನ್ನೆ ರೀಸೆಂಟ್ ಆಗಿ ತುಮಕೂರು ಹೋದಾಗ ಸುಮಾರು 150-200 ಈ ತರ ಮಾವಿನಕಾಯಿನ ಕಿತ್ತಿದ್ವಿ ಹಾಗೆ ನಿಮಗೆ ತೋರಿಸಿದೆ ಹಲಸಿನಕಾಯಿ ಕೂಡ ಸಿಕ್ಕಾಪುಟೆ ಬಿಟ್ಟಿದೆ ಒಂದು 40-50 ಕಾಯಿ ಬಿಟ್ಟರೆ ಹಣ್ಣಾಗಿ ನಮಗೆ ಆರಾಮಾಗಿ ಸಿಗುತ್ತೆ ಇದನ್ನ ಹೆಚ್ಕೊಂಡು ಇದಕ್ಕೆ ಉಪ್ಪು ಖಾರ ಹಾಕೊಂಡು ತಿನ್ನೋದ್ರಲ್ಲಿ ಇರುವಂತ ಒಂದು ಮಜಾ ತುಂಬಾನೇ ಬೇರೆ ಸೊ ತುಂಬಾ ಇದ್ದಾಗ ಅಷ್ಟೊಂದು ಒಂದೇ ತರ ತಿನ್ನಕ್ ಆಗಲ್ಲ ಸೊ ಅದ್ರ ಬದಲು ಸುಮಾರು ಬೇರೆ ಬೇರೆ ತರ ಚಟ್ನಿ ಆಗಿರ್ಬೋದು ಅಥವಾ ಇನ್ಸ್ಟೆಂಟ್ ಉಪ್ಪಿನಕಾಯಿ ಆಗಿರ್ಬೋದು ಈ ತರ ಸುಮಾರು ನಾನು ಕೂಡ ಮಾಡಿ ಇಟ್ಕೊಂಡಿರ್ತೀನಿ ಸೊ ಫಸ್ಟ್ ಇವತ್ತು ನಮ್ಮ ಮನೆಗೆ ಚಟ್ನಿ ಕೂಡ ಮಾಡ್ತಾ ಇದೀನಿ ನೋಡ್ಕೊಂಡು ಬರೋಣ ಇದಕ್ಕೆ ಏನೇನ್ ಬೇಕು ಈ ಒಂದು ಚಟ್ನಿ ಮಾಡಕ್ಕೆ ಅಂತ ಚಟ್ನಿ ಮಾಡಕ್ಕೆ ನಾನು ತಗೊಂಡದ್ದು 2 ಮಾವಿನಕಾಯಿನ ಸುಮ್ಮನೆ ರಫ್ ಆಗಿ ಕಟ್ ಮಾಡಿದೆ ಅಷ್ಟೇ ತುಂಬಾ ಸಣ್ಣಗೇನು ಕಟ್ ಮಾಡಿಲ್ಲ ಸೊ ಮೀಡಿಯಂ ಸೈಜ್ಡ್ ಹೋಲ್ಗಳ ತರ ಕಟ್ ಮಾಡ್ಕೊಂಡಿದೀನಿ ಹಾಗೆ ಇದ್ರ ಜೊತೆ ನಾನು ತಗೊಂಡಿರೋದು 1-2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ 1 ಟೀಸ್ಪೂನ್ ಅರ್ಶಿನ ಒಂದು ಸ್ವಲ್ಪ ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೆಂತ್ಯದ ಕಾಳು ತಗೊಂಡಿನಿ ಹಾಗೆ 6-7 ಹಸಿಮೆಣಸಿನಕಾಯಿ ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತಗೋಬೋದು ಬಟ್ ಮೆಂತ್ಯ ಮಾತ್ರ ಸ್ವಲ್ಪ ನೋಡ್ಕೊಂಡು ಹಾಕಿ ಜಾಸ್ತಿ ಆದರೆ ಕಹಿ ಆಗೋ ಚಾನ್ಸಸ್ ಇರುತ್ತೆ ಒಂದು ಚಿಕ್ಕ ಕಡಾಯಿಗೆ ಕೆಲವು ಇಂಗ್ರೀಡಿಯೆಂಟ್ಸ್ನ ರೋಸ್ಟ್ ಮಾಡ್ಕೊತಾ ಇನಿ ಅಂದರೆ ಡ್ರೈ ರೋಸ್ಟ್ ಮಾಡ್ತಾ ಇನಿ ಯಾವುದೇ ಒಂದು ಎಣ್ಣೆ ಹಾಕ್ತಿಲ್ಲ ನಾನು ಫಸ್ಟ್ ಹಾಕ್ತಿರೋದು ಸಾಸಿವೆ ಹಾಗೆ ನಾನು ತಗೊಂಡಿರುವಂತದ್ದು ಮೆಂತ್ಯ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಈ ತರ ಬಾಂಡ್ಲೆಗಳು ನೀವು ಡೈರೆಕ್ಟ್ ಆಗಿ ಸ್ಟೀಲ್ ಸ್ಪೂನ್ ಅಲ್ಲಿ ರೋಸ್ಟ್ ಮಾಡಿದ್ರೆ ಸ್ಕ್ರಾಚಸ್ ಆಗುತ್ತೆ ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಈ ತರ ಒಂದು ವುಡನ್ ಸ್ಪ್ಯಾಚುಲ ಯೂಸ್ ಮಾಡ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ರೋಸ್ಟ್ ಆಗಿದ್ದು ಆಗಿದೆ ಇದಕ್ಕೆ ಯಾವುದೇ ಒಂದು ಆಯಿಲ್ ನಾನು ಹಾಕಿಲ್ಲ ಮೆಂತ್ಯ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಸೊ ಇದು ರೋಸ್ಟ್ ಆಗಿದೆ ಇದನ್ನ ಒಂದು ಸೈಡ್ ಗೆ ಎತ್ತಿಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಒಂದು ದೊಡ್ಡದು ಫ್ರೈಯಿಂಗ್ ಪ್ಯಾನ್ ತಗೊಂಡಿದೀನಿ ಇದಕ್ಕೆ ಕೆಲವು ಮತ್ತೆ ಇಂಗ್ರೀಡಿಯೆಂಟ್ಸ್ ನ ಹಾಕೊಂಡು ಫ್ರೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಬಿಸಿ ಆಗಲಿ ಅಂತ ಬಾಂಡ್ಲೆ ಇಟ್ಟಿನಿ ಇದಕ್ಕೆ ಕೂಡ ಯಾವುದೇ ಒಂದು ಎಣ್ಣೆನ ನಾನು ಯೂಸ್ ಮಾಡ್ತಿಲ್ಲ ಸೊ ಫಸ್ಟ್ ಬಿಸಿ ಆಗ್ತಿದ್ದಂಗೆ ನಾನು ತಗೊಂಡಿರುವಂತ ಹಸಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಹಸಿಮೆಣಸಿನಕಾಯಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂತ ಮಾವಿನಕಾಯಿನ ಹಾಕೋತಾ ಇದ್ದೀನಿ ಇದೆಲ್ಲ ಯಾವುದೇ ತುಂಬಾ ರೋಸ್ಟ್ ಆಗ್ಬೇಕು ಅಂತ ಏನೂ ಇಲ್ಲ ಹಾಗೆ ಇದಕ್ಕೆ ಅರ್ಶಿನ ಇದನ್ನ ಆಕ್ಚುಲಿ ನೀವು ಡೈರೆಕ್ಟ್ ಆಗಿ ಚಟ್ನಿ ಮಾಡೋ ತರ ಕೂಡ ಮಾಡ್ಬೋದು ಬಟ್ ಈ ತರ ಮಾಡೋದ್ರಿಂದ ಬೇಗ ಕೆಡಲ್ಲ ಅಂತ ಫಸ್ಟ್ ಕೂಡ ಒಂದ್ಸಲ ಬಿಸಿ ಮಾಡ್ಕೋತಾ ಇದ್ದೀನಿ ಇದು ಕೂಡ ಸ್ವಲ್ಪ ಬಿಸಿ ಆಗಿದೆ ಈಗ ಇದಕ್ಕೆ ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಬೆಲ್ಲ ಮಾವಿನಕಾಯಿ ಹುಳಿ ಇರೋದ್ರಿಂದ ಇದಕ್ಕೆ ನಾನು ಯಾವುದೇ ಕಾಯಿ ತುರಿ ಇವೆಲ್ಲ ಏನು ಹಾಕ್ತಿಲ್ಲ ಏಕೆಂದ್ರೆ ಇದನ್ನ ಸ್ಟೋರ್ ಮಾಡ್ತೀವಿ ಸುಮಾರು ದಿನ ಅಂತ ಇಷ್ಟು ಆದ್ಮೇಲೆ ಗ್ಯಾಸ್ ನ ಸ್ವಿಚ್ ಆಫ್ ಮಾಡಿ ಸ್ವಲ್ಪ ಆರಕ್ಕೆ ಬಿಡ್ತೀನಿ ಆದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕ್ತೆ ಫಸ್ಟ್ ಒಂದು ಮಿಕ್ಸರ್ ಜಾರ್ಗೆ ನಾನು ಕುರ್ಕೊಂಡಂತ ಸಾಸಿವೆ ಮತ್ತೆ ಮೆಂತ್ಯನ ಫಸ್ಟ್ ಹಾಕೊಂಡು ಪುಡಿ ಮಾಡ್ಕೋತಾ ಇದ್ದೀನಿ
ಸೊ ಈ ತರ ಫೈನ್ ಪೌಡರ್ ಆಗಿದೆ ಮೆಂತ್ಯ ಮತ್ತೆ ಸಾಸಿವೆ. ಆಮೇಲೆ ಹುರ್ಕೊಂಡಿದ್ ಮಾವಿನಕಾಯಿ ಕೂಡ ಆರಿದೆ. ಈಗ ಇದೇ ಜಾರ್ಗೆ ನಾನೇನ್ ಮೆಂತ್ಯ ಸೆಪರೇಟ್ ಮಾಡ್ಕೊಂಡಿಲ್ಲ, ಇದೇ ಜಾರ್ಗೆನೆ ನಾನು ಹುರ್ಕೊಂಡಿದ್ ಮಾವಿನಕಾಯಿ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾ ಇದ್ದೀನಿ. ಒಂದೇ ಸಲಕ್ಕೆ ಅಷ್ಟು ಹಾಕಕ್ಕೆ ಆಗಲ್ಲ, ಸೊ ಒಂದ್ ಮೂರ್ನಾಲ್ಕು ಟ್ರಿಪ್ ಅಲ್ಲಿ ಇದನ್ನ ಮಿಕ್ಸಿಗೆ ಹಾಕೊಂಡು ಚಟ್ನಿ ಅದಕ್ಕೆ ರುಬ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಯಾವ್ದೇ ಒಂದ್ ಸ್ವಲ್ಪ ಕೂಡ ನೀರು ಸೇರಿಸ್ತಿಲ್ಲ. ನೀರು ಹಾಕಿದ್ರೆ ಚಟ್ನಿ ಬೇಗ ಹಾಳಾಗೋಗುತ್ತೆ. ಈ ಉಪ್ಪು ಮಾವಿನಕಾಯ್ದು ನೀರು ಬಿಟ್ಕೊಂಡಿರ್ತಲ್ಲ ಅಷ್ಟೇ ಸಾಕಾಗುತ್ತೆ ಚಟ್ನಿ ಆಗಕ್ಕೆ. ಸೊ ನಿಮ್ಗೆ ಗೊತ್ತಾಗ್ತಿರ್ಬೋದು ಚಟ್ನಿ ತರ ತುಂಬಾ ನುಣ್ಣಗೆ ಇದು ಪೇಸ್ಟ್ ಕೂಡ ಆಗಿದೆ. ಸೊ ಚಟ್ನಿ ಕರೆಕ್ಟ್ ಆಗಿ ಹದವಾಗಿ ರುಬ್ಬಿದ್ದು ಕೂಡ ಆಗಿದೆ. ಇನ್ನ ಒಂದು ಎರಡು ಮೂರು ಟ್ರಿಪ್ ಹಾಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ. ಚಟ್ನಿ ರೆಡಿ ಇದೆ. ಇದಕ್ಕೊಂದು ಒಗ್ಗರಣೆ ಕೊಟ್ರೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಅಂಡ್ ಇದಕ್ಕೆ ನಾನು ತುಂಬಾ ಸಿಂಪಲ್ ಆಗಿ ಸಾಸಿವೆ ಮತ್ತೆ ಇಂಗಿನ ಒಗ್ಗರಣೆ ಹಾಕ್ತಾ ಇದೀನಿ ಅಷ್ಟೇ. ನೀವು ಬೈ ಚಾನ್ಸ್ ಚಿತ್ರಾನ್ನ ಏನಾದ್ರು ಮಾಡ್ಕೋತೀರ ಅಂದ್ರೆ ಅದಕ್ಕೆ ಕಡಲೆಬೇಳೆ, ಉದ್ದಿನ ಬೇಳೆ, ಕರ್ಬೇವಿನ ಸೊಪ್ಪು ಹಾಗೆ ಕಡಲೆಕಾಯಿ ಬೀಜ ಹಾಕಿ ಇದನ್ನ ಡೈರೆಕ್ಟ್ ಆಗಿ ಬಾಣ್ಲೆಗೆ ಹಾಕಿ ಬಿಸಿ ಮಾಡಿ ನೀವು ಉದ್ರಾಗಿರೋ ಅನ್ನ ಹಾಕೊಂಡು ಕಲ್ಸ್ಕೊಂಡು ತಿನ್ಬೋದು. ತುಂಬಾ ಈಸಿಯಾಗಿ ಕೂಡ ಆಗುತ್ತೆ. ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಏನೇನ್ ಸಾಮಾನುಗಳಿರ್ತೋ ಅದನ್ನ ಯೂಸ್ ಮಾಡ್ಕೊಂಡು ಚಟ್ನಿ ಮಾಡಿದೀನಿ. ಸೊ ಕೊನೆಯಲ್ಲಿ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಆದ್ಮೇಲೆ ತಿನ್ನಕ್ಕೆ ರೆಡಿ ಆಗುತ್ತೆ. ನಾನು ಹುರ್ಕೊಂಡನ ಅದೇ ಬಾಣ್ಲೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕ್ತಿದಂಗೆ ಇದಕ್ಕೆ ಸ್ವಲ್ಪ ಹಿಂಗ್ ಹಾಕ್ತಾ ಇದೀನಿ. ಹಿಂಗ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಈಗ ರುಬ್ಕೊಂಡಿರುವಂತ ಚಟ್ನಿ ಕೂಡ ಹಾಕ್ತಾ ಇದೀನಿ. ಇದನ್ನ ಒಂದ್ ಎರಡು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ತಾ ಇದೀನಿ ಅಷ್ಟೇ. ಏನಕ್ಕೆ ಅಂದ್ರೆ ತುಂಬಾ ದಿನ ಆದ್ರೂ ಕೆಡಲ್ಲ ಅಂತ. ಸೊ ಒಂದು ಎರಡು ನಿಮಿಷ ಆಗಿದೆ. ಹಾಗೆ ಇದು ಬಾಣ್ಲೆ ಕೂಡ ಬಿಡ್ತಿದೆ, ಎಲ್ಲೇ ಒಂದು ಎಣ್ಣೆ ಕಂಟೆಂಟ್ ಆಗ್ಲಿ ಅವೆಲ್ಲ ಏನು ತುಂಬಾ ಇಲ್ಲ. ಸೊ ಪರ್ಫೆಕ್ಟ್ ಆಗಿ ಈ ಒಂದು ಚಟ್ನಿ ಕೂಡ ರೆಡಿ ಆಗಿದೆ. ಚಟ್ನಿ ರೆಡಿ ಕೂಡ ಆಗಿದೆ. ಆರದ್ಮೇಲೆ ಆದಷ್ಟು ಗ್ಲಾಸ್ ಜಾರ್ಗಳಲ್ಲಿ ಹಾಕಿ ಕಂಟೈನರ್ನ ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ 2-3 ಮಂತ್ಸ್ ನೀವು ಇದನ್ನ ಆರಾಮಾಗಿ ಇಟ್ಕೋಬಹುದು, ಒಂದ್ ಸ್ವಲ್ಪನು ಕೆಡದಂಗೆ. ನೀವು ಕೂಡ ನೋಡ್ಕೊಂಡ್ ಬಂದ್ರಿ ಹೇಗೆ ತುಂಬಾ ಸಿಂಪಲ್ ಆಗಿ ಮಾವಿನಕಾಯಿ ಚಟ್ನಿ ಮಾಡಿ ಇಟ್ಕೊಂಡಿದೆ ಅಂತ. ಅಂಡ್ ನಾನು ಈ ತರ ಸುಮಾರು ನಮ್ಮ ಮನೆಯಲ್ಲೇ ಅದು ಬಿಟ್ಟಾಗ ವೇಸ್ಟ್ ಮಾಡಕ್ಕೆ ಮನ್ಸ್ ಬರಲ್ಲ, ಸುಮಾರು ದಿನಗಳನ್ನ ಇದನ್ನ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಅಂತ ಫಸ್ಟ್ ಟೈಪ್ ಈ ತರ ಚಟ್ನಿನ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಕೋತಾ ಇದೀನಿ. ಸೊ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಸಿಂಪಲ್ ಆಗಿ ಒಂದು ಚಟ್ನಿ ಮಾಡ್ಬೋದು. ಅಂಡ್ ಇದು ಇಡ್ಲಿ, ದೋಸೆ ಅಥವಾ ಚಪಾತಿ, ಈವನ್ ಬ್ರೆಡ್ ಜೊತೆ ಕೂಡ ಈ ಒಂದು ಚಟ್ನಿ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ತುಂಬಾ ಹುಳಿ ಹುಳಿಯಾಗಿ ಕೂಡ ಇದೆ. ನಿಮ್ಗೆ ಬೇಕು ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಡು ಖಾರ ಕೂಡ ಜಾಸ್ತಿ ಮಾಡ್ಕೋಬಹುದು. ಹಾಗೆ ನೀವು ಈ ತರ ಚಟ್ನಿಗಳನ್ನ ಸ್ಟೋರ್ ಮಾಡ್ಕೋತೀರಾ ಅಂದ್ರೆ ಕೆಲವು ಟಿಪ್ಸ್ ನ ಕೂಡ ಹೇಳ್ತೀನಿ. ನೀವು ಮಿಕ್ಸಿಗೆ ಹಾಕೋಬೇಕಾದ್ರೆ ಮಿಕ್ಸಿನ ತೊಳೆದಿದ ಆದ್ಮೇಲೆ ಸ್ವಲ್ಪನೂ ನೀರ್ ಕಂಟೆಂಟ್ ಇಲ್ದೇ ಇರೋ ತರ ನೋಡ್ಕೊಳ್ಳಿ. ಅಂದ್ರೆ ಫುಲ್ ಡ್ರೈ ಆಗಿರ್ಬೇಕು ನಿಮ್ಮ ಮಿಕ್ಸರ್ ಜಾರ್. ನೀರ್ ಜೊತೆ ಮಿಕ್ಸ್ ಆದ್ರೆ ಚಟ್ನಿ ಬೇಗ ಹಾಳಾಗುತ್ತೆ. ಹಾಗೆ ನಾನು ಈ ಒಂದು ಚಟ್ನಿ ಮಾಡಕ್ಕೆ ಸ್ವಲ್ಪನೂ ನೀರ್ನ ಯೂಸ್ ಮಾಡಿಲ್ಲ. ನೀವು ಉಪ್ಪು ಮತ್ತೆ ಮಾವಿನಕಾಯಿ ಜೊತೆ ಸೇರಿದಾಗ ಸ್ವಲ್ಪ ನೀರ್ ಬಿಟ್ಕೊಳತ್ತಲ್ಲ ಅಷ್ಟೇ ನೀರ್ ಸಾಕಾಗುತ್ತೆ. ಬೇರೆ ಎಕ್ಸ್ಟ್ರಾ ನೀರ್ನ ಆಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಂಡ್ ನಾನು ಇದನ್ನ ಎರಡು ಸಲ ಫ್ರೈ ಯಾಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಫಸ್ಟ್ ಕೂಡ ಫ್ರೈ ಮಾಡ್ಕೊಂಡೆ, ಡ್ರೈ ರೋಸ್ಟ್ ಮಾಡ್ಕೊಂಡೆ, ಹಾಗೆ ಆಮೇಲೆ ಒಗ್ಗರಣೆ ಹಾಕ್ತಾ ಕೂಡ ಎಣ್ಣೆ ಜೊತೆ ಬಾಡಿಸ್ಕೊಂಡಿದೀನಿ. ಏನಕ್ಕೆ ಅಂತಂದ್ರೆ ಎರಡೆರಡು ಸಲ ಬಾಡಿಸಿದಾಗ ಚಟ್ನಿ ಮತ್ತೆ ಹಾಳಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇನೆ. ಸೊ ಎಸ್, ತುಂಬಾ ಸಿಂಪಲ್ ಆಗಿ ತೋರಿಸಿದೀನಿ. ಹೋಪ್ ನಿಮ್ಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ಮಾಡಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಕೂಡ ಮಾಡಿ ಹೇಗೆ ಬಂತು ಈ ಒಂದು ಚಟ್ನಿ ಅಂತ. ಸೊ ಸುಮಾರು ರೆಸಿಪೀಸ್ ಜೊತೆ ಕೂಡ ಮತ್ತೆ ನಿಮ್ನ ಮೀಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತೆ ನಾವೆಲ್ಲ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.